ನ್ಯೂಸ್18 ಗೆ ಸ್ವಾಗತ. ನಾನು ಶ್ರುತಿರಾಜ್. ಮುಖ್ಯಮಂತ್ರಿಗಳೇ, ಒಮ್ಮೆ ಈ ಸುದ್ದಿಯನ್ನ ನೀವು ನೋಡಲೇಬೇಕು. ಯಾಕಂದ್ರೆ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದರೂ ಆಗಬಹುದು. ಸಿಎಂ ಪ್ರತಿನಿತ್ಯ ಓಡಾಡುವಂತಹ ಸ್ಥಳದಲ್ಲೇ ಹೀಗಾದ್ರೆ ಬೇರೆ ಕಡೆ ಪರಿಸ್ಥಿತಿ ಇನ್ ಹೆಂಗೆ? ಹಾಗಾದ್ರೆ ಮುಖ್ಯಮಂತ್ರಿಗಳು ಪ್ರಮುಖವಾಗಿ ಈ ಸುದ್ದಿಯನ್ನ ನೋಡಬೇಕು, ಇಮಿಡಿಯೇಟ್ ಆಗಿ ಆಕ್ಷನ್ ಅನ್ನು ತೆಗೆದುಕೊಳ್ಳಬೇಕು. ಯಾವುದೇ ಕ್ಷಣದಲ್ಲಿ ಆ ಜಾಗದಲ್ಲಿ ಏನ್ ಬೇಕಾದರೂ ಆಗಬಹುದು. ಸಿಎಂ ಪ್ರತಿನಿತ್ಯ ಓಡಾಡುವಂತಹ ಸ್ಥಳದಲ್ಲೇ ಈ ರೀತಿಯಾಗಿದ್ರೆ ಪರಿಸ್ಥಿತಿ ಇನ್ ಹೇಗೆ? ಹಾಗಾದ್ರೆ ಯಾಕಂದ್ರೆ ಅವರು ಓಡಾಡುವಂತಹ ಜಾಗದಲ್ಲಿ ಕುಸಿದು ಬಿದ್ದಿದೆ ಗಾಲ್ಫ್ ಕ್ಲಬ್ನ ಕಬ್ಬಿಣದ ಪಿಲ್ಲರ್. ಮರಗಳ ಕೊಂಬೆಗಳ ಮೇಲೆ ಪಿಲ್ಲರ್ ಬಿದ್ದಿದೆ. ಇನ್ನೂ ಕೂಡ ಕಬ್ಬಿಣದ ಪಿಲ್ಲರ್ ಅನ್ನು ತೆರವು ಮಾಡಿಲ್ಲ, ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅನ್ಸುತ್ತೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು, ಸಿಬ್ಬಂದಿ, ಸಿಎಂ ಹಾಗೆ ಸಚಿವರು, ಶಾಸಕರುಗಳು ಓಡಾಡುವಂತಹ ಸ್ಥಳ ಅದು. ಪ್ರತಿನಿತ್ಯ ಲಕ್ಷಾಂತರ ಮಂದಿ ಸಂಚಾರ ಮಾಡುವಂತಹ ಸ್ಥಳ ಕೂಡ ಹೌದು. ಇನ್ನೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದ್ರೆ ಏನ್ ಹೇಳಬೇಕು? ಸಿಎಂ ಗೃಹ ಕಚೇರಿ ಬಳಿಯೇ ಸಾವಿಗೆ ಆಹ್ವಾನ ಕೊಟ್ಟಂತಿದೆ. ಪ್ರತಿದಿನ ಮುಖ್ಯಮಂತ್ರಿಗಳು ಭೇಟಿಗೆ ಬರ್ತಿರ್ತಾರೆ. ಸಾವಿರಾರು ಜನ ಮುಖ್ಯಮಂತ್ರಿಗಳನ್ನ ನೋಡಬೇಕು, ತಮ್ಮ ಅಳಲನ್ನ ಹೇಳ್ಕೊಳ್ಬೇಕು ಅಂತ ಹೇಳಿ ಬರ್ತಾರೆ. ಈ ಸಂದರ್ಭದಲ್ಲಿ ಏನಾದರೂ ಜೋರಾಗಿ ಗಾಳಿ ಬೀಸಿದ್ರು ಸಾಕು, ಆ ಪಿಲ್ಲರ್ ಸೀದಾ ಕೆಳಕ್ಕೆ ಉರುಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ತಾವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಪಿಲ್ಲರ್ ಅಲ್ಲಿ ಅಲ್ಲಾಡ್ತಾ ಇದೆ, ಅಲುಗಾಡ್ತಾ ಇದೆ ಅಂತ. ಬಿದ್ದಿರುವಂತಹ ಪಿಲ್ಲರ್ ಅನ್ನ, ಕಬ್ಬಿಣದ ಪಿಲ್ಲರ್ ಅನ್ನ ಇದುವರೆಗೂ ಕೂಡ ತೆರವುಗೊಳಿಸುವಂತ ಕೆಲಸ ಮಾಡಿಲ್ಲ ಅಂತ ಹೇಳಿದೆ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಆ ಜವಾಬ್ದಾರಿಯನ್ನ ಯಾರು ಹೊರತಾರ? ಹಾಗಾದ್ರೆ ನಾವು ತೋರಿಸ್ತಾ ಇರೋದು ಬೆಂಗಳೂರಿನ ಕುಮಾರ ಕೃಪಾ ರಸ್ತೆಯಲ್ಲಿರುವಂತಹ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇರುವಂತಹ ಆ ಮಾರ್ಕ್ ಕೂಡ ನಾವು ಮಾಡ್ತಾ ಇದೀವಿ ನೋಡಿ. ಅಲ್ಲಿ ಗಾಲ್ಫ್ ಕೋರ್ಟ್ ಇದೆ, ಆ ಕೋರ್ಟ್ ಬಾಲ್ ಹೊರಗಡೆ ಬರುತ್ತೆ ಅಂತ ಹೇಳಿ ಅಲ್ಲಿ ನೆಟ್ ಅನ್ನ ಅಳವಡಿಸಿರ್ತಾರೆ. ಆ ಒಂದು ಪಿಲ್ಲರ್ ಯಾವ ರೀತಿಯಾಗಿ ಬಿದ್ದಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇರ್ತೀರಿ. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ ನೋಡಿ, ರೆಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಅದು ಮರಗಳ ಮೇಲೆ ಬಿದ್ದಿದೆ ಅಲ್ಲಿ ಆಲ್ರೆಡಿ. ಒಂದ್ ವೇಳೆ ಏನಾದ್ರೂ ಪ್ರತಿನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಓಡಾಡ್ತಾರೆ ಪ್ರತಿನಿತ್ಯ. ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಓಡಾಡುವಂತಹ ಜಾಗ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಪ್ರತಿನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಏನಾದ್ರೂ ಅವಘಡಗಳು ಉಂಟಾದ್ರೆ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ? ಇಷ್ಟೆಲ್ಲ ಆದ್ರೂ ಕೂಡ ಸುಮಾರು ದಿನ ಆಯ್ತಂತೆ, ಎರಡು ಮೂರು ದಿನಗಳಿಂದಲೂ ಕೂಡ ಅದೇ ರೀತಿಯಲ್ಲಿ ಆ ಗಾಲ್ಫ್ ಕ್ಲಬ್ ಕಬ್ಬಿಣದ ಪಿಲ್ಲರ್ ಕುಸಿದು ಬಿದ್ದಿದ್ರು ಕೂಡ ಯಾರ ಗಮನಕ್ಕೂ ಕೂಡ ಬಂದಿಲ್ವಾ? ಹಾಗಾದ್ರೆ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂಚೂರು ಯಾಮಾರಿದ್ರು ಕೂಡ ಪ್ರಾಣಕ್ಕೆ ಕಂಟಕ ಎದುರಾಗುವಂತಹ ಘಟನೆ ಇದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ, ಪಾಪ ಅವ್ರಿಗೆ ಹೆಂಗ್ ಗೊತ್ತಿರತ್ತೆ ಅಲ್ಲಿ ಯಾರಾದ್ರೂ ನಿಂತ್ಕೊಂಡ್ರು ಅಥವಾ ಇನ್ನೇನೋ ಒಂದಾಯ್ತು, ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಆ ಜೀವಕ್ಕೆ ಯಾರ ಹೊಣೆಯನ್ನ ಹೊರತಾರ? ಹಾಗಾದ್ರೆ ಜೀವಕ್ ಬೆಲೆ ಇಲ್ವಾ ಅಧಿಕಾರಿಗಳಿಗೆ? ಅಟ್ಲೀಸ್ಟ್ ಈಗ್ಲಾದ್ರೂ ನ್ಯೂಸ್ 18 ನಲ್ಲಿ ನಾವು ನಿಮಗೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ತೋರಿಸ್ತಾ ಇದೀವಲ್ಲ, ಈಗ್ಲಾದ್ರೂ ಎಚ್ಚೆತ್ತುಕೊಳ್ಳಿ. ಇಮಿಡಿಯೇಟ್ ಆಗಿ ಆ ಕಬ್ಬಿಣದ ಪಿಲ್ಲರ್ ಅನ್ನ ತೆರವುಗೊಳಿಸೋದಕ್ಕೆ ಮುಂದಾಗಿ ಅನ್ನೋದಷ್ಟೇ ನಮ್ಮ ಒಂದು ಆಗ್ರಹ ಈ ಸಂದರ್ಭದಲ್ಲಿ. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ರಂಜನ್ ಶಿರ್ಲಾಲ್ ಅಲ್ಲಿ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜನ್, ನಿಜಕ್ಕೂ ಸಾಕಷ್ಟು ಅವಘಡಗಳಾದಾಗ ಎಚ್ಚೆತ್ತುಕೊಳ್ಳೋದಲ್ಲ, ಈ ರೀತಿಯಾಗಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ, ಮುಖ್ಯಮಂತ್ರಿಗಳ ನಿವಾಸದ ಪಕ್ಕದಲ್ಲೇ ಈ ರೀತಿಯಾಗಿ ಆ ಪಿಲ್ಲರ್ ಒಂದು ಬಿದ್ದಿದೆ, ಆದ್ರೂ ಕೂಡ ತೆರವುಗೊಳಿಸುವಂತ ಕೆಲಸ ಆಗಿಲ್ಲ. ಏನ್ ಅವ್ರ ಗಮನಕ್ಕೆ ಬಂದಿಲ್ವಾ ಅಥವಾ ಬಂದಿದ್ರು ಕೂಡ ನಿರ್ಲಕ್ಷ್ಯನ? ಏನ್ ಕಥೆ ಇವ್ರದ್ದು ಅಂತ ಶ್ರುತಿ, ಬೆಂಗಳೂರಿನಲ್ಲಿ ಮೊನ್ನೆ ಮೂರ್ನಾಲ್ಕು ದಿನದಿಂದ ಸುರಿದಂತಹ ಭಾರಿ ಮಳೆಗೆ ಅಂಡರ್ಪಾಸ್ ಅಲ್ಲಿ ಒಬ್ಬ ಯುವತಿ ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲಾ ಡಿಸಿಗಳು ಮತ್ತು ಸಿಇಒಗಳ ಜೊತೆ ಸೇರಿ ಒಂದು ಮೀಟಿಂಗ್ ಅನ್ನು ಮಾಡ್ತಾರೆ, ಮಳೆಗಾಲದ ಸಂದರ್ಭದಲ್ಲಿ ನೀವು ಮುನ್ನೆಚ್ಚರಿಕೆ ಕ್ರಮವನ್ನೇ ವಹಿಸಿ ಅಂತ. ಆದ್ರೆ ಸಿಎಂ ಸಿದ್ದರಾಮಯ್ಯನವರ ಅಧಿಕೃತ ಸರ್ಕಾರಿ ನಿವಾಸ ಕಾವೇರಿ ಏನು ಕುಮಾರಕೃಪ ರಸ್ತೆ ಇದೆ, ಅಲ್ಲಿ ಸಿಎಂ ಪ್ರಾಣಕ್ಕೆ ಕುತ್ತು ತರುವಂತಹ ಒಂದು ಘಟನೆ ನಡೆದಿರುವಂತದ್ದು. ನಾನು ಈಗ ಅದೇ ಸ್ಥಳದಲ್ಲಿ ದೃಶ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಇರಬಹುದು, ಇದು ಬೆಂಗಳೂರು ಗಾಲ್ಫ್ ಕ್ಲಬ್ನ ರಸ್ತೆ ಇದಾಗಿರುತ್ತೆ, ಕುಮಾರಕೃಪ ರಸ್ತೆ ಆಗಿರುತ್ತೆ. ಸಿಎಂ ಏನು ಸರ್ಕಾರಿ ನಿವಾಸ ಇದೆ, ಆ ಸರ್ಕಾರಿ ನಿವಾಸದ ಮುಂಭಾಗದಲ್ಲಿ ಇರುವಂತಹ ದೃಶ್ಯ ಜಾಗ ಇದು. ಇಲ್ಲಿ ಗಾಲ್ಫ್ ಕ್ಲಬ್ನಲ್ಲಿ ಏನು ಗಾಲ್ಫ್ ಕ್ಲಬ್ ಆಟಾಡುವಂತ ಸಂದರ್ಭದಲ್ಲಿ ಬಾಲ್ಗಳು ಹೊರಗಡೆ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಒಂದು ಕಬ್ಬಿಣದ ಪಿಲ್ಲರ್ ಹಾಗೂ ಫೆನ್ಸಿಂಗ್ ಅನ್ನ ಹಾಕಿ, ಹ್ಯಾಂಗಲ್ ಗಳನ್ನ ಹಾಕಿ, ನೆಟ್ ಗಳನ್ನ ಹಾಕಿ, ಬಾಲ್ ಹೊರಗೆ ಬರದ ರೀತಿಯಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಆದ್ರೆ ಮೊನ್ನೆ ಸುರಿದಂತಹ ಭಾರಿ ಗಾಳಿ ಮಳೆಗೆ ಈಗ ಸಂಪೂರ್ಣವಾಗಿ ಈ ಒಂದು ಕಬ್ಬಿಣದ ಆಂಗಲ್ ಗಳು ಮುರಿದೋಗಿರುವಂತದ್ದು. ಸುಮಾರು ಅರ್ಧ ಕಿಲೋಮೀಟರ್ ಏನು ಕುಮಾರಕೃಪ ರಸ್ತೆ ಇದೆಯಲ್ಲ, ಈ ಕುಮಾರಕೃಪ ರಸ್ತೆಯ ಇಂದ ಅರ್ಧ ಕಿಲೋಮೀಟರ್ನಷ್ಟು ಸಂಪೂರ್ಣವಾಗಿ ಈ ಒಂದು ಆಂಗಲ್ ಗಳು ಮುರಿದು ಮರದ ರೆಂಬೆ ಕೊಂಬೆಗಳಲ್ಲಿ ಜೋತಾಡ್ತಿರುವಂತದ್ದು. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಈ ಒಂದು ಆಂಗಲ್ ಗಳು ಧರಾಶಾಯಿ ಆಗ್ಬಹುದು, ನೆಲಕ್ಕುರುಳ್ಬಹುದು. ಈ ಒಂದು ಸಂದರ್ಭದಲ್ಲಿ ಈ ಒಂದು ರಸ್ತೆಯಲ್ಲಿ ಹಲವಾರು ಸಾರ್ವಜನಿಕರು, ಮಿನಿಸ್ಟರ್ಸು, ಶಾಸಕರು,
ಪ್ರಯಾಣವನ್ನ ಮಾಡುತ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರ ಪ್ರಾಣಕ್ಕೆ ಕೂಡ ಕುತ್ತು ಬರುವಂತ ಸಂಭವ ಇದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಆ ದೃಶ್ಯದ ಆ ಭಾಗದಲ್ಲಿ ನೋಡ್ತಾ ಇರಬಹುದು, ಆ ಪೊಲೀಸ್ ಸಿಬ್ಬಂದಿಗಳು ಕೂಡ ಕಾರ್ಯವನ್ನ ನಿರ್ವಹಣೆ ಮಾಡ್ತಿದ್ದಾರೆ. ಅಂದ್ರೆ ರಸ್ತೆಯ ಏನು ಸಿಎಂ ಕಚೇರಿ ಏನಿದೆ ಆ ಒಂದು ಕಚೇರಿಯ ಮುಂಭಾಗದ ಗೇಟ್ ನಲ್ಲಿ ಪೊಲೀಸರು ಕೂಡ ಕಾರ್ಯವನ್ನ ನಿರ್ವಹಣೆ ಮಾಡ್ತಿದ್ದಾರೆ. ಜೊತೆಗೆ ಜನರು ಕೂಡ ಆ ಭಾಗದಲ್ಲಿ ನೋಡ್ತಿರ್ಬೋದು, ಆ ಪಾದಚಾರಿ ಮಾರ್ಗದಲ್ಲಿ ಜನರು ಕೂಡ ಸಂಚಾರವನ್ನ ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನಾದರೂ ಗಾಳಿ ಬಂದ್ರೆ, ಈಗಾಗಲೇ ಏನು ಮರಗಳಿದೆಯಲ್ಲ, ಈ ಮರಗಳು ಸಂಪೂರ್ಣವಾಗಿ ಒಂದ್ ರೀತಿಯಲ್ಲಿ ತನ್ನ ತ್ರಾಣವನ್ನ ಕಳೆದುಕೊಂಡಿರುವಂತದ್ದು ಎಲ್ಲ ಕೂಡ ಒಣಗೋಗ್ಬಿಟ್ಟಿದೆ. ಒಂದು ವೇಳೆ ಗಾಳಿ ಜೋರಾಗಿ ಗಾಳಿ ಬಂದಂತ ಸಂದರ್ಭದಲ್ಲಿ ಏನು ಫೆನ್ಸಿಂಗ್ ಇದೆ ಇದು ಬೀಳುವಂತಹ ಚಾನ್ಸಸ್ ಇದೆ, ಅದು ಕೂಡ ನೇರವಾಗಿ ರಸ್ತೆಗೆ ಬೀಳುವಂತಹ ಚಾನ್ಸಸ್ ಇರುವಂತದ್ದು. ಜೊತೆಗೆ ವಾಹನ ಸವಾರ ನೋಡ್ತಿರ್ಬೋದು ಎಷ್ಟು ಬ್ಯುಸಿ ಆಗಿರುವಂತಹ ರಸ್ತೆ ಇದು, ಕುಮಾರಕೃಪ ರಸ್ತೆ ಇದಾಗಿರುತ್ತೆ. ಸಾಕಷ್ಟು ವಾಹನಗಳು ಓಡಾಡ್ತಾನೆ ಇರ್ತವೆ. ಆ ಕಡೆಯಿಂದ ಸಿಗ್ನಲ್ ಕೂಡ ಇದೆ, ಈ ಕಡೆಯಿಂದ ಸ್ಕೂಲ್ ಕೂಡ ಇರುವಂತದ್ದು, ಆ ಸ್ಕೂಲ್ ಕೂಡ ಸ್ಕೂಲ್ ಹತ್ರ ಕೂಡ ಸಿಗ್ನಲ್ ಇದೆ. ಈ ಒಂದು ಸಿಗ್ನಲ್ ಬಿಟ್ಟಾದ ಸಂದರ್ಭದಲ್ಲಿ ಏಕಾಏಕಿ ವಾಹನಗಳು ಈ ರಸ್ತೆ ಮುಖೇನ ಸಂಚಾರವನ್ನ ಮಾಡ್ತವೆ. ಈ ಒಂದು ಸಂದರ್ಭದಲ್ಲಿ ಯಾರಾದ್ರೂ ತಲೆ ಮೇಲೆ ಬಿದ್ರೆ ಅಥವಾ ಪ್ರಾಣ ಹಾನಿ ಆದ್ರೆ ಯಾರು ಹೊಣೆ ಅನ್ನೋದು ಕೂಡ ಪ್ರಮುಖ ಪ್ರಶ್ನೆ ಆಗ್ತಾ ಹೋಗುತ್ತೆ. ಜೊತೆಗೆ ಇಲ್ಲಿ ಇರುವಂತಹ ಪೊಲೀಸ್ ಸಿಬ್ಬಂದಿಗಳು ಇದು ಗಮನಿಸಿಲ್ವಾ ಅಥವಾ ಇದು ಯಾರ ಗಮನಕ್ಕೆ ಬಂದೇ ಇಲ್ವಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಏನು ಸಿಎಂ ಕೂಡ ಇದೇ ರಸ್ತೆಯಲ್ಲಿ ಸಾಕಷ್ಟು ಬಾರಿ ಸಂಚಾರವನ್ನು ಮಾಡ್ತಾರೆ, ಹೊರಗೆ ಹೋಗ್ತಾರೆ, ಒಳಗೆ ಬರ್ತಾರೆ. ಈ ಹಿಂದೆ ಕೂಡ ಗಾಲ್ಫ್ ಕ್ಲಬ್ ನಲ್ಲಿ ಏನು ಗಾಲ್ಫ್ ಆಟ ಆಡುವಂತ ಸಂದರ್ಭದಲ್ಲಿ ಬಾಲ್ಗಳು ಸಿಎಂ ಡಿಸಿಪಿ ಹಾಗೂ ಮಿನಿಸ್ಟರ್ ಗಳ ಕಾರಿನ ಗಾಜನ್ನ ಪುಡಿ ಮಾಡಿದ್ವು. ಈ ಒಂದು ಕಾರಣಕ್ಕಾಗಿ ಈ ಒಂದು ಗೋಡೆಯನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಈ ಗೋಡೆ ಈಗ ಸಂಪೂರ್ಣವಾಗಿ ಈಗ ಮುರಿದು ಬಿದ್ದಿರುವಂತದ್ದು, ಆಂಗಲ್ ಗಳು ಸಂಪೂರ್ಣವಾಗಿ ಕಟ್ ಆಗಿದೆ. ಇದ್ರ ಬಗ್ಗೆ ನಮ್ ಜೊತೆಗೆ ಮಾತನಾಡಕ್ಕೆ ಈಗ ಒಬ್ಬ ವಾಹನ ಸವಾರ ಇದ್ರೆ, ಬನ್ನಿ ಮಾತಾಡ್ಸೋಣ. ಸರ್, ಈಗ ನೀವು ನೋಡ್ತಿರ್ಬೋದು ದೃಶ್ಯದಲ್ಲಿ ಯಾವ ತರ ಇದೆ ಅಂತ, ಕಬ್ಬಿಣದ ಆಂಗಲ್ ಕಂಪ್ಲೀಟ್ ಆಗಿ ಬೆಂಡ್ ಆಗಿದೆ, ಬೀಳೋ ಚಾನ್ಸಸ್ ಇದೆ. ಸೊ ನೀವು ಈಗ ಒಬ್ಬ ಫಿಟ್ಟರ್ ಅಂತ ಹೇಳಿದ್ರೆ, ಐರನ್ ಫಿಟ್ಟರ್ ಅಂತ ಹೇಳಿದ್ರಿ, ಸೊ ನಿಮ್ಗೆ ಏನ್ ಅನಾಲಿಸಿಸ್ ಮಾಡ್ತೀರಾ ಸರ್? ಸರ್, ಇದು ಸಿಕ್ಕಾಪಟ್ಟೆ ಇದೆ, ಆದ್ರೆ ಬಿದ್ದೋಗ ಸರ್. ಇದು ಏನಕ್ಕಂದ್ರೆ ಇದು ಇಷ್ಟು ಹಿವಿ ಇದೆಯಲ್ಲ, ಇದು ಗಾಳಿ ಬಗ್ಗೆ ಗಾಳಿ ಫುಲ್ ಬಂತಲ್ಲ, ಗಾಳಿ ಮಳೆ ಅಲ್ಲ, ಅದಕ್ಕೆ ತರ ಆಗಿರೋದು. ಇದು ಇದಕ್ಕೆಲ್ಲ ಜಾಸ್ತಿ ಸೇಫ್ಟಿನೂ ಇಲ್ಲ, ಜಾಸ್ತಿ ಸಿಕ್ಕಾಪಟ್ಟೆ ಹೈಟ್ ಇದೆ ನೋಡಿ ಇದು, ಅದ್ರ ಬಗ್ಗೆ ಈ ತರ ಆಗಿರೋದು ನೋಡಿ. ಚೀಫ್ ಮಿನಿಸ್ಟರ್ ಮನೆ ಪಕ್ಕದಲ್ಲಿ ಇದೆ ನೋಡಿ, ಈ ತರ ಪೊಸಿಷನ್ ಇದೆ. ಇವಾಗ ಬಿದ್ರೆ ಇದ್ರೆಲ್ಲ ಯಾರು ಜವಾಬ್ದಾರಿ ತಗೊಳ್ತಾರೆ ಇದ್ರ ಬಗ್ಗೆ ಎಲ್ಲ? ಈ ಜನ ನೋಡಿ ಎಷ್ಟು ಗಾಡಿ, ನೋಡಿ ಎಷ್ಟು ಇದೆ ಗಾಡಿ ಎಲ್ಲ, ಕಾರ್ ಎಲ್ಲ ಇದೆ, ಎಲ್ಲ ಮಿನಿಸ್ಟರ್ ಎಲ್ಲ ಈ ಗಾಡಿ ರೋಡ್ ಅಲ್ಲಿ ಎಲ್ಲ ಇದ್ ಮಾಡ್ತಾರೆ, ಹೋಗ್ತಾರೆ ಬರ್ತಾರೆ, ಏನ್ ಮಾಡ್ತಾರೆ ಅವರೆಲ್ಲ ಕೇಳ್ಬೇಕು ಅವ್ರ ಬಗ್ಗೆ, ಅವ್ರೆಲ್ಲ ಕೇಳ್ಬೇಕು ನೀವು ಹೋಗ್ಬಿಟ್ಟು ನೋಡಿ. ಎಲ್ಲ ಫುಲ್ ಡೇಂಜರ್ ಇದೆ, ಸಿಕ್ಕಾಪಟ್ಟೆ ಹೀಟ್ ಬೇರೆ ಇದೆ, ಸಪೋರ್ಟ್ ಇಕ್ಕಿ ಸಪೋರ್ಟ್ ಮಾಡಿ ಇದಕ್ಕೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕು ಸರ್ ಇದಕ್ಕೆಲ್ಲ. ಸರ್, ಈಗ ನೀವು ವೆಲ್ಡಿಂಗ್ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ, ಸೊ ವೆಲ್ಡಿಂಗ್ ನಿಮ್ಗೆ ಗೊತ್ತಿರುತ್ತೆ ಇದು ಫೆನ್ಸಿಂಗ್ ಯಾವ ಆಂಗಲ್ಸ್ ಯಾವ ತರ ಕಟ್ ಆಗುತ್ತೆ ಯಾವ ತರ ಬೀಳುತ್ತೆ ಇದು? ನೋಡಿ, ಇವಾಗ ಜಾಸ್ತಿ ಗಾಳಿ ಬಂತಲ್ಲ, ಮಳೆ ಇದೆ ಗಾಳಿ, ಅದಕ್ಕೆ ಈ ತರ ಆಗಿರೋದು. ಇದು ಅದು ಮೆಟಲ್ ನೋಡಿ, ಮೆಟಲ್ ಇದೆಯಾ ನಾ ಇಲ್ಲ, ಇದು ಮೆಟಲ್ ಇದೆ, ಥಿಕ್ನೆಸ್ ಕಡಿಮೆ ಇದು, ಯಾವ ಕ್ಯಾಬ್ ಸ್ವಲ್ಪ ಇನ್ನೂ ಸ್ವಲ್ಪ ಹಿವಿ ಆಗ್ಬಿಟ್ಟು, ಅದು ಸ್ವಲ್ಪ ಓವರ್ ಸಪೋರ್ಟ್ ಕೊಡ್ಬೇಕು ಇದಕ್ಕೆಲ್ಲ, ಸಪೋರ್ಟ್ ಕೊಟ್ಟರೆ ಪರ್ಫೆಕ್ಟ್ ಆಗಿ ಆಗ್ಬಿಡತ್ತೆ ಅದು, ಇಲ್ಲ ಅಂದ್ರೆ ಸರ್ ಇದು ಕನ್ಫರ್ಮ್, ಇದು ಬಿದ್ದೋಗ್ಬಿಡತ್ತೆ ಸರ್, ಇದು ಕನ್ಫರ್ಮ್ ಇದೆ. ಇದು ಮರ ಇದೆ ಅಂತ ನಿಂತಿರೋದಷ್ಟೇ ಹೈಟ್ ಸರ್, ಇದು ಹೈಟ್ ನಿಮ್ಗೆ ಏನಿ 60 ಫೀಟ್ ತನಕ ಇದೆ ಸರ್, ಅದು 50-60 ಫೀಟ್ ಇದೆ ಅದು ಹೈಟ್, ಅದು ಪಕ್ಕ ಇದೆ ಸರ್. ಒಟ್ಟಾರೆಯಾಗಿ ಶ್ರುತಿ, ಇದು ವಾಹನ ಸವಾರರು ಹೇಳ್ತಿರುವಂತಹ ಮಾತು. ಈಗಾಗಲೇ ಈ ಒಂದು ಸ್ಥಳದಲ್ಲಿ ಸಂಪೂರ್ಣವಾಗಿ ಸಿಎಂ ಜೀವಕ್ಕೆ ಕುತ್ತಿರುವಂತದ್ದು. ಈಗಾಗಲೇ ನಾನು ವಾಹನ ಸವಾರರನ್ನು ಮಾತಾಡಿಸಿದೆ, ಅವ್ರು ಹೇಳಿದ್ರು ಡೆನ್ಸಿಟಿ ಕಮ್ಮಿ ಇದ್ದಂತ ಸಂದರ್ಭದಲ್ಲಿ ಈ ತರ ರಾಡ್ ಗಳು ಕುಸಿಯುವಂತ ಚಾನ್ಸಸ್ ಇರುತ್ತೆ ಸರ್ ಅನ್ನುವಂತ ಮಾತನ್ನ ವಾಹನ ಸವಾರರು ಹೇಳಿದ್ರು. ಆದ್ರೆ ಈ ಭಾಗದ ನಾನು ಆವಾಗಲೇ ಹೇಳಿದೆ, ಪೊಲೀಸರು ಕೂಡ ಅಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಿರುವಂತದ್ದು ನೋಡ್ತಿರ್ಬೋದು. ಸಾಕಷ್ಟು ಜನ ಪೊಲೀಸರು ಸಿಎಂ ಮನೆ ಮುಂದೆ ನಿಂತಿರ್ತಾರೆ, ಮಾಧ್ಯಮ ಸಿಬ್ಬಂದಿಗಳು ಕೂಡ ಮನೆ ಮುಂದೆ ನಿಂತಿರ್ತಾರೆ. ಸೊ ತಮ್ಮ ಕರ್ತವ್ಯ ವೇಳೆ ತೊಡಗಿರುವ ಸಂದರ್ಭದಲ್ಲಿ ಅವ್ರಿಗೇನಾದ್ರೂ ಅನಾಹುತ ಆದ್ರೆ ಯಾರು ಹೊಣೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಹೋಗುತ್ತೆ. ಈ ಕೂಡಲೇ ಈ ಒಂದು ಏನು ಘಟನೆ ಇದೆ, ಈ ಒಂದು ಘಟನೆ ಕುರಿತಾಗಿ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಅಥವಾ ಗಾಲ್ಫ್ ಕ್ಲಬ್ನ ಆಡಳಿತ ಮಂಡಳಿ ಇರ್ಬೋದು ಅಥವಾ BBMP ಆಫೀಸರ್ಸ್ ಇರ್ಬೋದು, ಇದ್ರ ಬಗ್ಗೆ ಈ ಕೂಡಲೇ ಈ ಮರಗಳನ್ನ ಕಟ್ ಮಾಡಿ ಆ ಒಂದು ಕಬ್ಬಿಣದ ಆಂಗಲ್ ಗಳನ್ನ ಕೆಳಗೆ ಇಳಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ದೆ ಆದ್ರೆ ಮತ್ತೊಂದು ಅಪಾಯ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಶ್ರುತಿ, ಥ್ಯಾಂಕ್ ಯು ತಮ್ಮೆಲ್ಲ ಈ ಕ್ಷಣದ ಅಪ್ಡೇಟ್ಸ್ಗಾಗಿ. ಪೊಲೀಸರ ವಿರುದ್ಧ ಕೇಸರೀಕರಣ ಪದ ಬಳಕೆಗೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಸಿಎಂ ಸಿದ್ದು, ಡಿಸಿಎಂ ಡಿಕೆಶಿ ವಿರುದ್ಧ ಇದೀಗ ಕಮಲ ಪಡೆ ಮುಗಿಬಿದ್ದಿದೆ. ಪೊಲೀಸರೆಲ್ಲರೂ ಕೂಡ ಕೇಸರಿ ಶಾಲನ್ನ ಹಾಕೊಂಡ್ಬಿಟ್ಟಿದ್ದಾರೆ, ಇನ್ ಮುಂದೆ ಆ ರೀತಿಯಾಗಿ ನೋಡಬಾರದು ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು. ಹಾಗೆ ಡಿಕೆ ಶಿವಕುಮಾರ್ ಅವರಿಬ್ರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕಮಲ ಪಾಳಿಗೆ ತಿರುಗಿ ಬಿದ್ದಿದೆ. ಸಿಎಂ ಹಾಗೆ ಡಿಸಿಎಂ ವಿರುದ್ಧ ಎಲ್ಲಿಯೂ ಕೂಡ ನೈತಿಕ ಪೊಲೀಸ್ಗಿರಿ ನಡೆದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಬಿಜೆಪಿ ಸಮರ್ಥನೆಯನ್ನ ಮಾಡಿಕೊಂಡಿದೆ. ಪೊಲೀಸ್ ಇಲಾಖೆ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಲ್ಲ. ಬಿಜೆಪಿ ಕಾಲದಲ್ಲಿ ಪೊಲೀಸರ ಕೆಲಸದಲ್ಲಿ ಮೂಗನ್ನ ನಾವು ಯಾವತ್ತೂ ಕೂಡ ತೋರಿಸಿಲ್ಲ. ಕಾಂಗ್ರೆಸ್ನವರು ಬೇಕಾದ ರೀತಿಯಲ್ಲಿ ತನಿಖೆ ಮಾಡಿಸಿಕೊಳ್ಳಿ ಅಂತ ಹೇಳಿ ಅರಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಸೀಕರಣ ಮಾಡಕ್ಕೆ ಅವಕಾಶ ಕೊಡುವುದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದೀವಿ. ನೋಡಿ, ನಮ್ಮ ಪೊಲೀಸ್ ಇಲಾಖೆ ಇಡೀ ದೇಶದಲ್ಲಿ ಹೆಸರುವಾಸಿಯಾಗಿದೆ. ನಿಷ್ಪಕ್ಷಪಾತವಾಗಿ ನಿಷ್ಠೂರವಾಗಿ ಕೆಲಸ ಮಾಡಲು ಹೆಸರುವಾಸಿಯಾಗಿದೆ.
ಅವರ ಮೇಲೆ ಸಂಶಯ ಬರುವ ರೀತಿಯಲ್ಲಿ ಮಾತನಾಡಿ ಅವರ ನೈತಿಕ ಸ್ಥೈರ್ಯವನ್ನು ಕುಂಚುವಂತ ಕೆಲಸ ಯಾರೇ ಕೂಡ ಮಾಡಬಾರದು. ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ, ಆದರೆ ಕಾನೂನು ಸುವ್ಯವಸ್ಥೆ ಅಪರಾಧ ನಿಯಂತ್ರಣ ಮಾಡುವಂತಹ ಗುರುತಿರುವಂತಹ ಜವಾಬ್ದಾರಿ ಇಲಾಖೆ ಅಂತ ಗೃಹ ಇಲಾಖೆ ಪೊಲೀಸ್ ಇಲಾಖೆಗೆ ನೈತಿಕ ಸ್ಥೈರ್ಯವನ್ನು ತುಂಬುವಂತಹ ಕೆಲಸ ಮಾಡಬೇಕು, ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸ ಮಾಡಬಾರದು. ನಿನ್ನೆ ಅವರ ಮಾತಿನಲ್ಲಿ ಆ ನೈತಿಕ ಸ್ಥೈರ್ಯ ಕುಗ್ಗಿಸುವಂತ ರೀತಿಯಲ್ಲಿ ಇತ್ತು. ಒಂದೇದ್ದು ಎರಡನೇದ್ದು, ನಮ್ಮ ಪೊಲೀಸರು ಯಾವಾಗಲೂ ಕೂಡ ಕೇಸರೀಕರಣವನ್ನ ಎಂದೂ ಕೂಡ ಮಾಡಿಲ್ಲ ಮತ್ತು ಮಾಡೋದೂ ಇಲ್ಲ. ಯಾರು ಇದೆಲ್ಲ ನಮ್ಮ ಕಾಂಗ್ರೆಸ್ಸಿನ ನಾಯಕರ ಭ್ರಮೆ ಅಷ್ಟೇ. ತಮ್ಮ ಒಂದು ಅಜೆಂಡಾವನ್ನ ಮುಂದುವರೆಸಲು ಈ ತರ ಪೊಲೀಸರ ಮೇಲೆ ಅನವಶ್ಯಕವಾಗಿ ಸಂಶಯ ಮುಳ್ಳು ಬರುವ ರೀತಿಯಲ್ಲಿ ತಾವು ಅಧಿಕಾರ ಹೊಂದಿದ ಕೆಲವೇ ದಿನಗಳಲ್ಲಿ ಮಾತನಾಡಿರುವಂತಹದ್ದು ಇದು ಸರಿಯಾದಂತಹ ಪ್ರಾರಂಭ ಅಲ್ಲ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಸಿಎಂ ಮತ್ತು ಡಿಸಿಎಂ ಅವರ ಮಾತುಗಳು, ಪೊಲೀಸರನ್ನ ಉದ್ದೇಶಿಸಿ ಮಾಡಿರತಕ್ಕಂತಹ ಮಾತುಗಳು ಇಡೀ ಪೊಲೀಸ್ ಇಲಾಖೆಯನ್ನ ಕಾಂಗ್ರೆಸೀಕರಣ ಮಾಡುವಂತಹ ಒಂದು ಪ್ರಯತ್ನದ ಹುನ್ನಾರ ಇದೆ, ಬೇರೆ ಏನಲ್ಲ. ಪೊಲೀಸರು ಕಾನೂನು ಪ್ರಕಾರ ಕೆಲಸ ಮಾಡಬೇಕೇ ಹೊರತು ಯಾವುದೋ ಒಂದು ಪಕ್ಷದ ಪರವಾಗಿ, ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನ ಕಾಂಗ್ರೆಸ್ ಮೊದಲಿಂದನೂ ಕೂಡ ತಾನು ಹೇಳಿದಾಗ ಕೇಳಬೇಕು, ತನ್ನ ಮೂಗಿನ ನೇರಕ್ಕೆ ಪೊಲೀಸ್ ತಡಿಬೇಕು ಅಂತೇಳಿ ಹೇಳಿ ಮಾಡಿದ್ರು. ಆದರೆ ಕರ್ನಾಟಕದ ರಾಜ್ಯದ ಪೊಲೀಸ್ ಏನು ಬಿಜೆಪಿ ಕಾಲದಲ್ಲಿತ್ತು, ನಾವೆಲ್ಲೂ ಅವರ ಕೆಲಸದಲ್ಲಿ ಮೂಗು ಹಾಕಿರಲಿಲ್ಲ. ಇಂಥ ಧರ್ಮದವ್ರನ್ನ ಇಡಿ, ಇಂಥ ಧರ್ಮದವ್ರನ್ನ ಬಿಡು ಅಂತೇಳಿ ಹೇಳಿ ಅಲ್ಲಿ ಹೇಳಿರಲಿಲ್ಲ. ಕಾನೂನು ಪ್ರಕಾರ ಕೆಲಸ ಮಾಡಿ ಅಂತೇಳಿ ಹೇಳಿ ಅದನ್ನ ಸೂಪರ್ವಿಷನ್ ಮಾಡ್ತಿದ್ವಿ, ಬಿಟ್ಟರೆ ಬೇರೆ ಏನು ಮಾಡಿರಲಿಲ್ಲ. ಬಟ್ ಇವರು ಇದನ್ನು ಹೇಳ್ತಾ ಇದ್ದಾರೆ ಮತ್ತು ಕೇಸರೀಕರಣ ಈ ಏನು ಶಬ್ದ ಉಪಯೋಗಿಸಿದ್ದಾರೆ, ಇದು ಯಾವ ಸಮುದಾಯವನ್ನು ತುಷ್ಟೀಕರಣ ಮಾಡಲಿಕ್ಕಾಗಿ ಈ ಶಬ್ದ ಇವರು ಉಪಯೋಗಿಸ್ತಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಖಂಡಿತವಾಗೂ ಧರ್ಮದ ಆಧಾರದ ಮೇಲೆ ಪೊಲೀಸ್ ನಡೀಬಾರದು. ನಾವು ಹೇಳುವಂತಹದ್ದು ಕೂಡ ಅದೇನೆ, ಯಾರು ಕಾನೂನು ಕೈಗೆ ತಗೊಳ್ತಾರೆ ಅವರ ವಿರುದ್ಧ ಪೊಲೀಸು ಕ್ರಮ ತಗೊಳ್ಬೇಕು, ಯಾರು ಕಾನೂನು ಪಾಲನೆ ಮಾಡ್ತಾರೆ ಅವ್ರ ಪರವಾಗಿ ನಿಂತ್ಕೊಳ್ಬೇಕು, ಪೊಲೀಸ್ ಅವರಿಗೆ ರಕ್ಷಣೆ ಹೇಳಬೇಕು. ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾತಿನ ಭರಾಟೆಯಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು, ಕೇಸರೀಕರಣದ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು. ನಾನು ಈ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. ಭಾರತದ ತ್ರಿವರ್ಣ ಧ್ವಜ ಕೇಸರಿಯಿಂದನೇ ಶುರು ಆಗ್ತಕ್ಕಂಥದ್ದು. ರಾಷ್ಟ್ರೀಯತೆಯ ಸಂಕೇತ ಕೇಸರಿ, ಹನುಮನ ಸಂಕೇತ ಕೇಸರಿ, ಈ ದೇಶದ ತಪಸ್ವಿಗಳು ಸ್ವಾಮೀಜಿಗಳು ಅವರ ಒಂದು ಸಂಕೇತ ಕೇಸರಿ. ಇಂಥ ಕೇಸರಿ ಬಗ್ಗೆ ಕಾಂಗ್ರೆಸ್ ಪಕ್ಷದವರಿಗೆ ಅಥವಾ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೆ ಯಾಕೆ ಅಷ್ಟೊಂದು ಕೋಪನ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ ಅನ್ನುವ ಭ್ರಮೆನಲ್ಲಿ ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖಂಡರು ಇದ್ದಾರೆ ಅನ್ನೋದು ನನ್ನ ಭಾವನೆ. ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಹಿಜಾಬ್ನ ದಂಗಲ್ ವಿಚಾರ. ಹಿಜಾಬ್ ನಿಷೇಧದ ಆದೇಶವನ್ನು ಹಿಂಪಡೆಯತ್ತ ಸರ್ಕಾರ ಅನ್ನೋ ಪ್ರಶ್ನೆ ಈಗ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ ಹಿಜಾಬ್ ದಂಗಲ್ ವಿಚಾರ. ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಇಡೀ ದೇಶಾದ್ಯಂತ ಕರ್ನಾಟಕದ ಹಿಜಾಬ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಈ ವಿಚಾರ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬರುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ ವಾಪಸ್ ಹಿಜಾಬ್ ನಿಷೇಧವನ್ನ ಹಿಂಪಡಿತೇವೆ ಅಂತ ಹೇಳಿ ಹ್ಯಾರಿಸ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಸಂವಿಧಾನ ವಿರೋಧಿಯ ನಿರ್ಧಾರವನ್ನ ಮಾಡಿತ್ತು, ಆದ್ರೆ ನಾವು ಅದನ್ನು ವಾಪಸ್ ಪಡಿತೇವೆ ಅಂತ ಹೇಳಿ ಶಾಸಕ ಹ್ಯಾರಿಸ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆದಿಲ್ಲ ಅಂತ ಹೇಳಿ ಮತ್ತೊಂದು ಕಡೆಗೆ ಶಾಸಕ ಅಜಯ್ ಸಿಂಗ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ ಸ್ಟ್ಯಾಂಡ್ ಆಲ್ರೆಡಿ ನಾವು ಎಲೆಕ್ಷನ್ ಮ್ಯಾನಿಫೆಸ್ಟೋ ಹೇಳಿದೀವಲ್ಲ, ಗೊತ್ತಲ್ಲ ನಿಮ್ಗೆ, ಅದು ಸಂವಿಧಾನದ ವಿರುದ್ಧ ಅವ್ರು ಮಾಡಿರುವಂತದ್ದು. ಅದನ್ನ ಸಂವಿಧಾನ ಪರ ಏನಿದೆ ಅದನ್ನ ಮಾಡ್ತೀವಿ. ವೈಯಕ್ತಿಕವಾದಂತದ್ದು ಪ್ರತಿ ಅದು ಬಂದು ಪ್ರತಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಇದು, ಅದರಲ್ಲಿ ಯಾರು ಏನು ಹೇಳೋಂಗಿಲ್ಲ. ವಾಪಸ್ ಪಡಿತೀರಾ ಸರ್? ಹೇಳಿದೀವಲ್ಲ ನಾವು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಏನ್ ಹೇಳಿದೀವಿ ನೋಡಿ. ಓಕೆ, ನಮ್ ಸ್ಟ್ಯಾಂಡ್ ಆಲ್ರೆಡಿ ಹಿಜಾಬ್ ಸರ್ಕಾರ ಈಗಲೇ ಬಂದಿದೆ, ಸರ್ಕಾರ ರಚನೆ ಆಗ್ತಾ ಇದೆ, ನಾವೆಲ್ಲರೂ ಕೂಡ ಡೆಲ್ಲಿ ಹೋಗ್ತಾ ಇದೀವಿ. ಅದೆಲ್ಲ ವಿಚಾರ ಎಲ್ಲ ಇವಾಗ ಎಲ್ಲ ಡಿಸ್ಕಸ್ ಮಾಡೋಣ, ಅದ್ರ ಬಗ್ಗೆ ಏನು ಚರ್ಚೆನೂ ಆಗಿಲ್ಲ. ಇವತ್ತು ಸಿಎಲ್ಪಿ ಮೀಟಿಂಗ್ ಇತ್ತು, ಸಿಎಲ್ಪಿ ಮೀಟಿಂಗ್ ಅಲ್ಲಿ ಪ್ರತಿ ಒಂದು ಕ್ಷೇತ್ರದ ಅಭಿವೃದ್ಧಿ ಹೆಂಗ್ ಮಾಡಬೇಕು, ಎಲ್ಲರೂ ಒಗ್ಗಟ್ಟಾಗಿ ಹೆಂಗ್ ಕೆಲಸ ಮಾಡಬೇಕು ಅಂತ ನಾವು ಡಿಸ್ಕಷನ್ ಆಯ್ತು. ಹಿಜಾಬ್ ಬಗ್ಗೆ ಬೇರೆ ಏನ್ ಬಗ್ಗೆನೂ ಕೂಡ ಚರ್ಚೆ ಆಗಿಲ್ಲ. ಹಿಜಾಬ್ ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಸರ್ಕಾರ ಬಂದು ಇನ್ನೂ ಕೂಡ ಒಂದು ವಾರ ಸರಿಯಾಗಿ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದ್ ಕಡೆ ಕೇಸರೀಕರಣದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಅವರು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ರೆ, ಮತ್ತೊಂದ್ ಕಡೆಗೆ ಹಿಜಾಬ್ ವಿಚಾರ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಸದ್ದಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ.
ಸುತಿ ಬಹಳ ಮುಖ್ಯವಾಗಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂತೆ ಕೆಲವೊಂದು ಭಾವನಾತ್ಮಕ ವಿಚಾರಗಳು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅದರಂತೆ ನಿನ್ನೆ ನಡೆದಂತ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇನ್ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೈತಿಕ ಪೊಲೀಸ್ ಗಿರಿ ನಡೆಯೋದಿಲ್ಲ ಅನ್ನುವಂತ ಮಾತನ್ನು ಹೇಳೋದ್ರ ಮುಖಾಂತರ ಪರೋಕ್ಷವಾಗಿ ಭದ್ರಾಂಗ ದಳವನ್ನ ನಿಷೇಧ ಮಾಡ್ತೀವಿ ಎನ್ನುವಂತ ಒಂದು ಸುಳಿವನ್ನ ಕೊಟ್ಟಿರ್ತಕ್ಕಂಥದ್ದು. ಈ ನಡುವೆ ಇದೀಗ ಏನು ಬಿಜೆಪಿ ಸರ್ಕಾರ ಸಮವಸ್ತ್ರ ನೀತಿ ಹಿನ್ನೆಲೆಯಲ್ಲಿ ಜಾರಿಗೆ ತಂದಂತ ಹಿಜಾಬ್ ನಿಷೇಧವನ್ನ ಏನು ಮತ್ತೆ ವಾಪಸ್ ಪಡಿತೀವಿ, ಇದನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಅಂದ್ರೆ ಪ್ರಣಾಳಿಕೆಯಲ್ಲಿ ಸೇರಿಸಿದೀವಿ ಎನ್ನುವಂತ ಮಾತನ್ನ ಇನ್ನು ಕಾಂಗ್ರೆಸ್ನ ಹಿರಿಯ ಶಾಸಕ ಮಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಅವರು ತಿಳಿಸಿರ್ತಕ್ಕಂಥದ್ದು. ಈ ನಡುವೆ ಕೆಲ ಹಿರಿಯ ಸಚಿವರು ಕೆಲ ಹಿರಿಯ ಶಾಸಕರು ಕೂಡ ಈ ಹಿಜಾಬ್ ವಿಚಾರದಲ್ಲಿ ಮೌನ ತಾಳಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಮುಸ್ಲಿಮರ ಈ ಮುಸ್ಲಿಂ ನಾಯಕರಾಗಿರ್ತಕ್ಕಂಥ ಸಚಿವ ಜಮೀರ್ ಅಹಮದ್ ಅವರು ಕೂಡ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಇನ್ನುಳಿದಂತೆ ಕಾಂಗ್ರೆಸ್ನ ಮಹಿಳಾ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದ್ರೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಅವರು ಕೂಡ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಈಗ ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ತಾ ಇರೋದು ಕ್ಯಾಬಿನೆಟ್ ವಿಚಾರ, ಸರ್ಕಾರ ಈಗಷ್ಟೇ ರಚನೆ ಆಗಿದೆ, ಮುಂದೆ ಅದ್ರ ಬಗ್ಗೆ ನೋಡೋಣ ಅನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆಗೆ ಬಿಜೆಪಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಹಿಜಾಬ್ ವಿಚಾರದಲ್ಲಿ ಒಂದ್ ರೀತಿ ದ್ವಂದ್ವ ನಿಲುವು ಎದುರಾಗ್ತಾ ಇದೆಯಾ, ಭಿನ್ನ ಹೇಳಿಕೆಗಳು ಎದುರಾಗ್ತಾ ಇದೆ, ಅಥವಾ ಮೌನ ಕಾಂಗ್ರೆಸ್ ನಾಯಕರು ಮೌನ ತಾಳ್ತಾ ಇದ್ರ, ಹತ್ತು ಹಲವಾರು ಪ್ರಶ್ನೆಗಳು ಇವತ್ತಿನ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಂದ ಹೊರಹೊಮ್ಮಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಈ ಹಿಂದೆ ಮರುಕಳಿಸಿದಂತಹ ಧರ್ಮ ದಂಗಲ್ಗೆ ಮತ್ತಷ್ಟು ಪುಷ್ಟಿ ಕೊಡುವಂತಹ ಬೆಳವಣಿಗೆಗಳು ಈಗ ಮತ್ತೆ ಗರಿಗೆದಿರ್ತಾ ಇದೆಯಾ ಅಂತ ತಿಮ್ಮೇಗೌಡ? ಸುತಿ, ಬಹಳ ಮುಖ್ಯವಾಗಿ ಸರ್ಕಾರ ಈಗಷ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇದು ಕೆಲವೊಂದು ಭಾವನಾತ್ಮಕ ವಿಚಾರಗಳು. ಯಾಕಂತ ಹೇಳಿದ್ರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಅಂದ್ರೆ ಇನ್ನೊಂದು ವರ್ಷದಲ್ಲಿ ಲೋಕಸಭಾ ಚುನಾವಣೆ ಎದುರಾಗುತ್ತೆ. ಹೀಗಾಗಿ ದೂರದೃಷ್ಟಿಯನ್ನ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಈ ಒಂದು ಭಾವನಾತ್ಮಕ ವಿಚಾರಗಳನ್ನ ಎನ್ಕ್ಯಾಚ್ ಮಾಡ್ಕೊಂಡು ಅಂದ್ರೆ ಭಾವನಾತ್ಮಕ ವಿಚಾರಗಳಿಗೆ ಕೈ ಹಾಕೋದಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಈಗಾಗಲೇ ತಾವು ವಿರೋಧ ಪಕ್ಷದಲ್ಲಿ ಹೇಳದಂತೆ ಅಂದ್ರೆ ಭಾವನಾತ್ಮಕ ವಿಚಾರಗಳಲ್ಲಿ ಏನ್ ನಿಲುವನ್ನು ವ್ಯಕ್ತಪಡಿಸಿದ್ರು, ಆಡಳಿತ ಪಕ್ಷಕ್ಕೆ ಬಂದ ಪ್ರಮಾಣದಲ್ಲಿ ಆ ಒಂದು ವಿಚಾರಗಳಿಗೆ ಕೈ ಹಾಕೋದಕ್ಕೆ ಸಾಧ್ಯವಾಗಲ್ಲ. ಯಾಕಂತ ಹೇಳಿದ್ರೆ ಚುನಾವಣೆ ಎದುರಾಗ್ತಾ ಇದೆ. ಸೊ ಹೀಗಾಗಿ ಅಳದು ತೂಗಿ ಹತ್ತು ಹಲವಾರು ಲೆಕ್ಕಾಚಾರಗಳನ್ನ ಹಾಕೊಂಡು ಮತ್ತೊಂದು ಕಡೆಗೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಇದ್ರ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ಬೇಕಾಗುತ್ತೆ. ಈಗ ಸರ್ಕಾರ ಕೆಲವೇ ದಿನಗಳ ಹಿಂದಷ್ಟೇ ಅಧಿಕಾರಕ್ಕೆ ಬಂದಂತ ಹಿನ್ನೆಲೆಯಲ್ಲಿ ಇವತ್ತು ಅಂದ್ರೆ ಈ ಕ್ಯಾಬಿನೆಟ್ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆಗೆ ಅಷ್ಟೇ ಮಹತ್ವವನ್ನ ಕೊಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಂಪ್ಲೀಟ್ ಮಾಹಿತಿಗಾಗಿ ವೆಲ್ಕಮ್ ಬ್ಯಾಕ್. ಈಗಾಗಲೇ ಒಂದು ಕಡೆ ರಾಜ್ಯ ಸರ್ಕಾರ ಇನ್ನೂ ಕೂಡ ಫಾರ್ಮ್ ಆಗಿ ಒಂದು ವಾರಗಳು ಕಳೆದಿಲ್ಲ, ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇದೆಲ್ಲ ಬೆಳವಣಿಗೆಗಳ ಬೆನ್ನಲ್ಲಿ ಎಂ ಬಿ ಪಾಟೀಲ್ ಅಧಿಕಾರ ಹಂಚಿಕೆ ಹೇಳಿಕೆ ಇದೆಯಲ್ಲ, ಅದು ಭಾರಿ ತಲ್ಲಣವನ್ನ ಮೂಡಿಸ್ತಾ ಇದೆ. ಈ ಬಗ್ಗೆ ಡಿ ಕೆ ಬ್ರದರ್ಸ್ ಅವರವರು ಫುಲ್ ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಂ ಬಿ ಪಾಟೀಲ್ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ಲಿ ಬೇಡ ಅಂದವರು ಯಾರು ಅಂತ ಡಿ ಕೆ ಸುರೇಶ್ ಅವರು ಮಾರ್ಮಿಕವಾಗಿ ಉತ್ತರವನ್ನ ಕೊಡುವಂತಹ ಕೆಲಸ ಮಾಡಿದ್ದಾರೆ. ನನಗ್ ಗೊತ್ತಿಲ್ಲಪ್ಪ ಏನಾರು ಯಾರ್ಯಾರೇನ್ ಹೇಳ್ಕೊಡ್ತಾರೆ, ನನಗೇನ್ ಅದ್ರ ಬಗ್ಗೆ ವಿಚಾರ ಗೊತ್ತಿದ್ರೆ ತಾನೇ ಯಾರ್ಯಾರು ಏನೇನ್ ಹೇಳ್ತಾರೆ ಏನೇನ್ ಮಾಡ್ತಾರೆ ಅಂತ ನನಗೇನ್ ಗೊತ್ತು. ನೋಡಪ್ಪ, 10 ವರ್ಷ ಇರ್ಲಿ, ಯಾರ್ ಬೇಡ ಅಂದವರು? ಸಿದ್ದರಾಮಯ್ಯನವರು ಹಿಂದೆನೂ 5 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ, ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದೆ 5 ವರ್ಷಕ್ಕೂ ಮುಖ್ಯಮಂತ್ರಿ ಆಗ್ಲಿ. ಅಥವಾ ಎಂ ಬಿ ಪಾಟೀಲ್ ಆಗದಿದ್ರು ಸಂತೋಷ, ಬೇಡ ಅಂದವ್ರು ಯಾರು? ಜನ ತೀರ್ಮಾನ ಮಾಡಬೇಕು, ಪಕ್ಷ ತೀರ್ಮಾನ ಮಾಡಬೇಕು. ಸಿಎಂ ಸೂಚನೆ ಬೆನ್ನಲ್ಲೇ ಸೈಲೆಂಟ್ ಆದ್ರೆ ಎಂ ಬಿ ಪಾಟೀಲ್ ಡಿ ಕೆ ಸುರೇಶ್ ಅವರ ಹೇಳಿಕೆಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ತೆರಳಿದ್ದಾರೆ ಎಂ ಬಿ ಪಾಟೀಲ್ರು. ನಿನ್ನೆಯಿಂದಲೂ ಕೂಡ ತಟಸ್ಥವಾಗಿರುವಂತೆ ಏನಾದರೂ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟರೆ ಎಂ ಬಿ ಪಾಟೀಲ್ಗೆ ಅಂತ ಅನ್ನಿಸ್ತಿದೆ, ಹಾಗಾಗಿ ಸೈಲೆಂಟ್ ಆಗಿದ್ದಾರೆ, ಯಾವುದೇ ರಿಯಾಕ್ಷನ್ ಅನ್ನ ಇವತ್ತು ಕೊಟ್ಟಿಲ್ಲ. Sir, there was a misunderstanding, sir. Any misunderstanding, sir? There is... Sir, any misunderstanding between you and DK? Nothing, sir. UG Kadar has been anonymously elected at Speaker of the Assembly. What do you say about DK, sir? DK Suresh, sir. DK Suresh, sir. DK Suresh, sir. MP Patel, sir. Sir, welcome back. ಕಾಂಗ್ರೆಸ್ ಗ್ಯಾರಂಟಿಗಳ ಶೀಘ್ರ ಜಾರಿಗೆ ಒತ್ತಾಯ ಕೇಳಿಬರ್ತಾ ಇದೆ. ಒಂದ್ ಕಡೆ ಕರೆಂಟ್ ಬಿಲ್ ಕಟ್ತಾ ಇಲ್ಲ, ಮತ್ತೊಂದ್ ಕಡೆ ಬಸ್ನಲ್ಲಿ ಟಿಕೆಟ್ ಅನ್ನ ಪಡೆದುಕೊಳ್ತಾ ಇಲ್ಲ. ಸರ್ಕಾರಿ ಸಿಬ್ಬಂದಿ ಜೊತೆ ಜನಸಾಮಾನ್ಯರು ಗಲಾಟೆಗೆ ಇಳಿದಿದ್ದಾರೆ. ಮೊದಲ ಸಂಪುಟದಲ್ಲೇ ಗ್ಯಾರಂಟಿಗಳ ಘೋಷಣೆ ಆಯಿತು, ಆದ್ರೆ ಅಧಿಕೃತವಾಗಿ ಇನ್ನೂ ಕೂಡ ಜಾರಿಗೆ ಬಂದಿಲ್ಲ. ಜನ ಮಾತ್ರ ಗ್ಯಾರಂಟಿಗಳಿಗೆ ಪಟ್ಟಿ ಹಿಡಿದು ಕೂತಿದ್ದಾರೆ. ಸರ್ಕಾರದ ವಿರುದ್ಧ ಇದೀಗ ಪ್ರತಿಪಕ್ಷಗಳು ಮತ್ತೊಂದ್ ಕಡೆ ಮುಗಿಬಿದ್ದಿವೆ. ಕೂಡಲೇ ಗ್ಯಾರಂಟಿಗಳ ಬಗ್ಗೆ ಕ್ಲಾರಿಟಿಯನ್ನ ಕೊಡಿ, ಇಲ್ಲದೆ ಹೋದ್ರೆ ಆಂದೋಲನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಬೇರೆ ಬೇರೆ ಭಾಗಗಳಲ್ಲಿ ಒಂದ್ ಕಡೆ ಕರೆಂಟ್ ಬಿಲ್ ವಿಚಾರಕ್ಕೆ, ಮತ್ತೊಂದ್ ಕಡೆ ಟಿಕೆಟ್ ಪಡೆದುಕೊಳ್ಳುವಂತಹ ವಿಚಾರಕ್ಕೆ ಈಗ ಕಿರಿಕ್ ಆಗ್ತಾ ಇರೋದು. ಬಿಡ ಸರ್, ಮಡ್ಕೊಂಡಿ ನೀವೇನ್ ಚಿಂತೆ ಮಾಡ್ಬೇಡ್ರಿ.
ಹರೀಶ್ ಪೂಂಜಾ ವಿರುದ್ದ ಪುತ್ತೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಿದ್ದರಾಮಯ್ಯ 24 ಜನರನ್ನು ಹತ್ಯೆ ಮಾಡಿದ್ದಾರೆ ಅಂತ ಏನು ಹೇಳಿಕೆ ಕೊಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಹರೀಶ್ ಪೂಂಜಾ ಅವರ ವಿರುದ್ದ ಎಫ್ಐಆರ್ ಕೂಡ ದಾಖಲಾಗಿತ್ತು. ಸೊ ಈಗ ಸಂಬಂಧಪಟ್ಟ ಹಾಗೆ ದೂರನ್ನ ನಗರಸಭಾ ಸದಸ್ಯ ಮೊಹಮ್ಮದ್ ರಿಯಾಜ್ ಅವರು ದಾಖಲು ಮಾಡಿದ್ರು. ಪುತ್ತೂರು ನಗರಸಭಾ ಸದಸ್ಯರಾಗಿದ್ದಾರೆ ಮೊಹಮ್ಮದ್ ರಿಯಾಜ್ ಅವರು. ತನಿಖೆ ಮಾಡಿ ಹರೀಶ್ ಪೂಂಜಾ ವಿರುದ್ದ ಕ್ರಮಕ್ಕೆ ಇದೀಗ ಒತ್ತಾಯ ಕೂಡ ಕೇಳಬರ್ತಾ ಇದೆ. ನೋಡಿ, ಸಿದ್ದರಾಮಯ್ಯ 24 ಜನರನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಮಾತನಾಡುವಂತಹ ಬರದಲ್ಲಿ ಹರೀಶ್ ಪೂಂಜಾ ಅವರು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪುತ್ತೂರು ಠಾಣೆಯಲ್ಲಿ ಹರೀಶ್ ಪೂಂಜಾ ಅವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಸೊ ಮಾತನಾಡುವಂತಹ ಬರದಲ್ಲಿ ಮಾತನಾಡುವಂತಹ ವಿಚಾರಗಳಿರುತ್ತಲ್ಲ, ಅದ್ರ ಬಗ್ಗೆ ಅರಿವಿರಬೇಕು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಪುತ್ತೂರು ನಗರಸಭಾ ಸದಸ್ಯ ಮೊಹಮ್ಮದ್ ರಿಯಾಜ್ ಅವರು ಹರೀಶ್ ಪೂಂಜಾ ಅವರ ವಿರುದ್ಧ ಇದೀಗ ಕಂಪ್ಲೇಂಟ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ. ತನಿಖೆ ಮಾಡಿ ಹರೀಶ್ ಪೂಂಜಾ ಅವರ ವಿರುದ್ಧ ಸರಿಯಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.